हाय फ्रेंड्स, वेलकम टू मधु डिजिटल टेक कन्नड। नानु मधु। इवत्तिन वीडियो दल्ली नानु क्लास ड्रायर बग्गे तिळिसिकोड्तीनि। अंदरे क्लास ड्रायर अंदरे बट्टे ओणगिसुव यंत्र। अंदरे नोडिर्तीर कामन आगि वाशिंग मशीन अल्लू ड्रई माडुत्ते। सो इदु वाशिंग मशीन अल्ल, इदु आक्चुअली वाशिंग मशीन अल्ली आगिरो बट्टेन इदरल्ली नीवु सेपरेट हाकोंडु ड्रई माडबहुदु। इदु ओन्ली ड्रई पर्पस् गे मात्र यूस माड्तारे। सो ಇದರದ್ದು ಏನು ಯೂಸ್ ಇದೆ, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೊ ಇನ್ನು ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ। ಸೊ ಈ ಒಂದು ಡ್ರೈಯರ್ ಬಂದ್ಬಿಟ್ಟು 5.5 ಕೆಜಿ ಹೈ ಎಫ್ ಬಿ ಡ್ರೈಯರ್, ಕ್ಲಾತ್ ಡ್ರೈಯರ್ ಇದು। ಸೊ ಅಂದ್ರೆ ಇದನ್ನ ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡೋದು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ। ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೊರಗಡೆ ಸ್ಪೇಸ್ ಇರೋದಿಲ್ಲ, ಬಟ್ಟೆಗಳನ್ನು ಒಣಗಾಕೋದಕ್ಕೆ ಜಾಗ ಇರೋದಿಲ್ಲ ಅವರಿಗೆ। ಅದೊಂದು ಪರ್ಪಸ್ಗೋಸ್ಕರ ಡ್ರೈಯರ್ನ ಜಾಸ್ತಿ ಯೂಸ್ ಮಾಡ್ತಾರೆ। ಇದೆ ಇದರಲ್ಲಿ ಯಾವ ತರ ಪ್ರೊಸೀಜರ್ ಅಂದ್ರೆ ಕೂಡ, ಈಗ ನೀವೇನ್ ವಾಷಿಂಗ್ ಮಷೀನ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡಿರ್ತೀರಾ, ಆಲ್ರೆಡಿ 60-70% ಡ್ರೈ ಆಗಿರುತ್ತೆ ಈಗ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಅಲ್ಲೇನೆ। ಆ ಒಂದು ಡ್ರೈಯರ್ನ ಆಲ್ರೆಡಿ ಏನು ಡ್ರೈ ಆಗಿರೋ ಬಟ್ಟೆಗಳನ್ನ ತೆಗೆದ್ಬಿಟ್ಟು ಇದರಲ್ಲಿ ನೀವು ಹಾಕಬೇಕು। ಅದಾದಮೇಲೆ ಒಂದು 60 ಮಿನಿಟ್ಗೆ ನಿಮಗೆ ಡ್ರೈ ಮಾಡಿ ಕೊಡುತ್ತೆ। ಸೊ ಯಾವ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈ ಒಂದು ಡ್ರೈಯರು ಈಗ ಕಾಮನ್ ಆಗಿ ನಾವು ಹೊರಗಡೆ ಹಾಕೋತೀವಿ ಅಂದ್ರೆ ಸ್ವಲ್ಪ ಡಸ್ಟ್ ಎಲ್ಲ ಕೂರ್ತಾ ಇರುತ್ತೆ ಬಟ್ಟೆ ಮೇಲೆ, ಆ ಥರ ಎಲ್ಲ ಇರಲ್ಲ, ಇದರಲ್ಲಿ ಹೈಜಿನಿಕ್ ಆಗಿರುತ್ತೆ। ಸೊ ಬಟ್ಟೆನೂ ಕೂಡ, ಮತ್ತೆ ಇನ್ನೊಂದು ಸನ್ ಲೈಟ್ ಆಗಿರ್ಬೋದು, ಇಲ್ಲ ಜಾಸ್ತಿ ಮಳೆ ಬಂದೇನೆ ಆಚೆ ಎಲ್ಲ ಏನಾಗುತ್ತೆ ಸ್ವಲ್ಪ ಬಟ್ಟೆದೆಲ್ಲ ಕಲರ್ಸ್ ಎಲ್ಲ ಹೋಗ್ತಾ ಇರುತ್ತೆ, ಶೇಡ್ ಆಗ್ತಾ ಇರುತ್ತೆ ಬಟ್ಟೆಗಳು, ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ಡ್ರೈಯರಲ್ಲಿ। ಇನ್ನೊಂದು ರಿಂಕಲ್ಸ್ ಎಲ್ಲ ಫ್ರೀ ಬರುತ್ತೆ, ರಿಂಕಲ್ಸ್ ಫ್ರೀ ಆಗುತ್ತೆ ಡ್ರೈಯರಲ್ಲಿ ಕೂಡ ಈ ಒಂದು ಡ್ರೈಯರಲ್ಲಿ। ಮೇನ್ ಆಗಿ ಅಪಾರ್ಟ್ಮೆಂಟ್ಸಲ್ಲಿ ಸ್ಪೇಸ್ ಕನ್ಸರ್ನ್ ಇರೋಲ್ಲ, ಮನೆಗಳಲ್ಲಿ ಹೊರಗಡೆ ಹಾಕೋಣಕ್ಕೆ ಸ್ಪೇಸ್ ಎಲ್ಲ ಇರೋದಂದ್ರೆ ಕೂಡ ಇದನ್ನ ಹಾಕೊಂಡು ಯೂಸ್ ಮಾಡ್ಕೋಬೋದು। ಸೊ ಇದು 5.5 ಕೆಜಿಯಲ್ಲಿ ಇದು ಯಾವ ರೀತಿ ಬರುತ್ತೆ ಅಂದ್ರೆ ಕೂಡ ನಾನು ನಿಮ್ಗೆ ಹೇಳ್ತೀನಿ। ಈ ಒಂದು 5.5 ಕೆಜಿ ಮಷೀನ್ನ ಸೊ ಓಪನ್ ಮಾಡ್ತೀನಿ ನೋಡಿ, ಈ ರೀತಿ ಇರುತ್ತೆ ಡ್ರಮ್ ಬಂದ್ಬಿಟ್ಟು। ಸೊ ಇದು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಡ್ರಮ್ ಇರುತ್ತೆ। ಸೊ ಇದು ಬಂದ್ಬಿಟ್ಟು ಇದು ಹೇರ್ ಪೈಪ್ ಬರುತ್ತೆ, ಅಂದರೆ ಹಾಟ್ ಹೇರ್ ಪೈಪು, ಇದರೊಳಗಡೆ ಏನು ಮಾಯಿಶ್ಚರ್ ಜನರೇಟ್ ಆಗಿರುತ್ತೆ ಅದು ಹಾಚಿ ಹಾಕೋದಕ್ಕಂತ ಕೊಡ್ತಾರೆ। ಇದನ್ನು ನಾವು ಹಿಂದೆಗಡೆ ಫಿಕ್ಸ್ ಮಾಡ್ತೀವಿ, ಹಿಂದೆಗಡೆ ಫಿಕ್ಸ್ ಮಾಡಿಬಿಟ್ಟು ಇದನ್ನ ಒಂದು ಕಿಟಕಿ ಅಥವಾ ವಿಂಡೋ ಕಿಟಕಿ ಇದ್ದ ಎಲ್ಲ ಬಾಗಿಲು ಕಡೆಯಿಂದ ನೀವು ಆಚೆ ಹಾಕೋಕ್ಕೆ ಒಂದು ಇದನ್ನು ಮಾಡ್ತಾರೆ, ಹೇರ್ನ ಹಾಟ್ ಹೇರ್ನ ನೀವು ಆ ಕಡೆ ಪಂಪ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ। ಸೊ ಇದರಲ್ಲಿ ನೀವು 5.5 ಕೆಜಿವರೆಗೂ ಲೋಡ್ ಮಾಡ್ಬೋದು, ಅಂದರೆ ವಾಷಿಂಗ್ ಮಿಷಿನ್ ಆಲ್ರೆಡಿ ಯೂಸ್ ಮಾಡಿರ್ತೀರ ವಾಷಿಂಗ್ ಮಿಷಿನ್ನಲ್ಲಿ, ಅದರಲ್ಲಿ ಆಗಿರೋದನ್ನ ಬಟ್ಟೆ ತೆಗೆದ್ಬಿಟ್ಟು ಇದರಲ್ಲಿ ಹಾಕಿ ನೀವು ಇದನ್ನು ಮಾಡ್ಕೋಬೇಕು। ಇನ್ನು ಕಂಟ್ರೋಲಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಈ ಥರ ಬರುತ್ತೆ ನೋಡಿ, ಡ್ರಮ್ ಎಲ್ಲನ ಈ ರೀತಿ ಇರುತ್ತೆ, ಇದರೊಳಗಡೆ ರೊಟೇಟ್ ಆಗುತ್ತೆ, ನೀವೇನು ಸೆಟ್ ಮಾಡಿರ್ತೀರ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಈ ರೀತಿ ಇರುತ್ತೆ। ಸೊ ನಿಮಗೆ ಆಪ್ಷನ್ಸ್ ಇರುತ್ತೆ ನೋಡಿ, ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು, ನಿಮಗೆ ಟೈಮಿಂಗ್ಸ್ ಅವರೇ ಕೊಟ್ಟಿದ್ದಾರೆ, ಇದರಲ್ಲಿ ನಿಮಗೆ ಡಿಗ್ರಿ ಈ ಥರ ಇರುತ್ತೆ। ನೀವು ಮಿಕ್ಸ್ ಲೋಡಲ್ಲೆಲ್ಲ ಕಬೋರ್ಡ್ ಡ್ರೈ ಅಂತ ಬರುತ್ತೆ, 110-120 ಮಿನಿಟ್ಸ್ವರೆಗೂ ತೊಗೊಳುತ್ತೆ, ಐರನ್ ಡ್ರೈ ಅಂತ ಬರುತ್ತೆ 80-90 ಮಿನಿಟ್ಸಲ್ಲಿ ತೊಗೊಳುತ್ತೆ, ಅದೇ ಥರ ಸಿಂಥೆಟಿಕ್ಸಲ್ಲಿ ಹೋಗ್ತಿರಂದ್ರೆ ಕಬೋರ್ಡ್ ಡ್ರೈಯಲ್ಲಿ 65-75 ಮಿನಿಟಲ್ಲಿ ಆಗುತ್ತೆ, ಐರನ್ ಡ್ರೈಯಲ್ಲಿ ಹೋಗ್ತಿರಂದ್ರೆ 40-50 ಮಿನಿಟಲ್ಲಿ ಆಗುತ್ತೆ। ಐರನ್ ಡ್ರೈ ಮೀನ್ಸ್ ಏನಂದರೆ, ಈಗ ನಾವು ಐರನ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಬಿಟ್ಟು ಯಾವ ರೀತಿ ಐರನ್ ಮಾಡ್ತೀವಿ ಆ ಥರ ಒಂದು ಡ್ರೈ ಮಾಡಿಕೊಟ್ಟಿರುತ್ತೆ, ನೀವು ಡೈರೆಕ್ಟಾಗಿ ಐರನ್ ಮಾಡ್ಬೋದು ಆ ಥರ। ಇನ್ನೊಂದು ಕಬೋರ್ಡ್ ಡ್ರೈ ಅಂತ, ಇದರಲ್ಲಿ ಕಾಟನ್ಸಲ್ಲಿ 140-160 ಮಿನಿಟ್ ಟೈಮ್ ತೊಗೊಳುತ್ತೆ, ಐರನ್ ಡ್ರೈಯಲ್ಲಿ ಸೇಮ್ 120-140 ಮಿನಿಟ್ ತೊಗೊಳುತ್ತೆ, ಆಲ್ಮೋಸ್ಟ್ 2 ಅವರ್ಸ್ ಆಗುತ್ತೆ। ಇನ್ನು ರೀಫ್ರೆಶ್ ಸೈಕಲ್ ಬಂದ್ಬಿಟ್ಟು 20 ಮಿನಿಟ್ಸಲ್ಲಿ ಮಾಡಿಕೊಡುತ್ತೆ। ಸೊ ಈ ಒಂದು ಡ್ರೈಯರು, ಸೊ ನಿಮಗೆ ಕಂಟ್ರೋಲಿಂಗ್ ಎಲ್ಲ ಇಲ್ಲಿರುತ್ತೆ, ಸೊ ನಿಮಗೆ ಟೈಮಿಂಗ್ಸ್ ಇಲ್ಲೇ ಇರುತ್ತೆ ನೋಡಿ। ಸೊ ಇದು 120, ಇದು 90, 40, 3 ಈ ಥರ ನೀವು ಇದನ್ನ ಸೆಟ್ ಮಾಡ್ಕೋಬೋದು। ಇನ್ನು ಇದರಲ್ಲಿ ನೀವು ಇದನ್ನು ಈ ಒಂದು ಮಷೀನು 4 ಇಯರ್ಸ್ ವಾರಂಟಿ ಬರುತ್ತೆ, 4 ವರ್ಷ ಕಂಪ್ಲೀಟ್ ಮಷೀನ್ ವಾರಂಟಿ ಬರುತ್ತೆ, ಓನ್ಲಿ ಹೈ ಎಫ್ ಬಿ ಕ್ಲಾಸ್ ಡ್ರೈಯರ್, ಇದು 100% 4 ಇಯರ್ಸ್ ವಾರಂಟಿ ಇರುತ್ತೆ। ಈ ಒಂದು ಕ್ಲಾಸ್ ಡ್ರೈಯರ್ನ ನಾವು ಒಂದು ವಾಷಿಂಗ್ ಮಿಷಿನ್ ಮೇಲೆ ಬೇಕಾದ್ರೂ ಇಡ್ಬೋದು, ಅಥವಾ ಒಂದು ವಾಲ್ ಮೌಂಟ್ ಆದರೂ ಮಾಡ್ಬೋದು, ಇಲ್ಲ ಗೋಡೆ ಇದೆ ಅಂದರೆ ಗೋಡೆಗೆ ಫಿಕ್ಸ್ ಮಾಡ್ಬೋದು, ವಾಲ್ ಮೌಂಟ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ ಮೇಲೆ ಬೇಕಾದರೂ ಇಡ್ಬೋದು। ಸೊ ಸ್ಪೇಸನ್ನು ಕೂಡ ಈಸಿಯಾಗಿ ಇಡ್ಬೋದು, ಯಾಕಂದರೆ ಇದು ಅಷ್ಟೊಂದೆಲ್ಲ ವೆಯ್ಟ್ ಬರೋಲ್ಲ, ಒಂದು 30-40 ಕೆಜಿಸ್ ಅಷ್ಟೇ ವೆಯ್ಟ್ ಬರೋದು, ವಾಷಿಂಗ್ ಮಿಷಿನ್ ಮೇಲೆ ಈಸಿಯಾಗಿ ಇಡ್ಬೋದು। ಸೊ ಜಾಸ್ತಿ ಇದನ್ನ ರೆಫರ್ ಮಾಡೋದು ಫ್ರಂಟ್ ಲೋಡಲ್ಲಿ ಯೂಸ್ ಮಾಡೋ ಅಂಥ ಬಟ್ಟೆಗಳಿಗೆ ಮಾತ್ರ ಜಾಸ್ತಿ ಇದನ್ನ ನಾವು ಯೂಸ್ ಮಾಡ್ಕೋಬೇಕು। ಸೊ 100% ಡ್ರೈ, ಈಗ ಮಾನ್ಸೂನ್ ಸೀಸನಲ್ಲಿ ಆಚೆ ಕಡೆ ಸುಮ್ಮನೆ ಕಂಟಿನ್ಯೂಸ್, ಇವಾಗ ಮಾನ್ಸೂನಲ್ಲಿ ಮಳೆ ಬರ್ತಾನೆ ಇರುತ್ತೆ ಕಂಟಿನ್ಯೂಸಾಗಿ, ಸೊ ಇದ್ರೆ ಈ ಥರ ನೀವು ಒಂದು ತೊಗೊಂಡು ಯೂಸ್ ಮಾಡ್ಕೋಬೋದು, 100% ಡ್ರೈ ಆಗುತ್ತೆ। ಅಪಾರ್ಟ್ಮೆಂಟ್ಸಲ್ಲಿ ಮತ್ತು ಹೊರಗಡೆ ಸ್ಪೇಸ್ ಇಲ್ಲದೆ ಇದರಲ್ಲಿ ಹೈಜಿನಿಕ್ ಆಗಿ ನೋಡ್ತಿರಂದ್ರೆ ಕೂಡ, ಇಲ್ಲ ಕೆಲವರು ಸ್ಕಿನ್ ಎಲ್ಲ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅಲರ್ಜಿ ಇರುತ್ತೆ, ಅವ್ರ ಬಟ್ಟೆಗಳನ್ನೆಲ್ಲ ಸಪ್ರೇಟಾಗಿ ಡ್ರೈ ಮಾಡ್ಕೋಬೋದು। ಸೊ ಈ ಒಂದು ಕ್ಲಾತ್ ಡ್ರೈಯರ್, ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಪ್ ಟು 20,000 ರುಪೀಸ್ವರೆಗೂ ಸಿಗುತ್ತೆ। ಸೊ ಈ ಒಂದು ಪ್ರೈಸ್
ಅಪ್ ಟು 20,000 ರುಪೀಸ್ವರೆಗೂ ಅವೈಲೇಬಿಲಿಟಿ ಸಿಗುತ್ತೆ ಮಾರ್ಕೆಟಲ್ಲಿ. ಇದು ಚೀಪೆಸ್ಟ್ ಡ್ರೈಯರ್ ಅಂದರೆ ಹೈ ಬಿಲ್ ಸಿಗುತ್ತೆ. ಅದೇ ಥರ ಇದರಲ್ಲಿ ನೀವು ಬಾಷಲ್ಲಿ ಎಲ್ ಜಿಯಲ್ಲಿ ಎಲ್ಲ ಹೋಗ್ತೀರಂದ್ರೂ ಅದರಲ್ಲಿ ಅವೈಲೇಬಲ್ ಇದೆ. ಅದರಲ್ಲಿ ನಿಮಗೆ ಕಂಡೆನ್ಸರ್ ಡ್ರೈ ಸಿಗುತ್ತೆ, ಇದು ಬಂದುಬಿಟ್ಟು ಟರ್ಬೋ ಡ್ರೈಯರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.